ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋನು ಸ್ಪೆಷಲ್. ಇವತ್ತು ನಾನು ಹೋಟೆಲ್ ಸ್ಟೈಲ್ನಲ್ಲಿ ಚಟ್ನಿ ಹಾಗೆ ಇಡ್ಲಿನ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಈ ರೀತಿ ಇಡ್ಲಿನ ನೀವು ದಿಢೀರಂತ ಮಾಡ್ಕೊಳ್ಬೋದು, ಯಾವುದೇ ರೀತಿ ಒಂದು ಅಕ್ಕಿ ನೆನೆಸೋದಾಗಲಿ ರುಬ್ಬೋದಾಗಲಿ ಅವಶ್ಯಕತೆ ಇರೋದಿಲ್ಲ. ಬನ್ನಿ ಹಾಗಾದರೆ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಳ್ಳೋಣ. ಮೊದಲನೇದಾಗಿ ನಾನಿಲ್ಲಿ ಒಂದೇ ಕಪ್ ಅಳತೆಯಲ್ಲಿ ಒಂದು ಕಪ್ಪು ರವೆ ಮತ್ತು ಒಂದು ಕಪ್ಪು ಅನ್ನನ ತಗೊಂಡಿದ್ದೀನಿ. ಈ ಅನ್ನನ ನಾವು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು. ಒಂದು 2 ಟೇಬಲ್ ಸ್ಪೂನಷ್ಟು ನೀರನ್ನು ಸೇರಿಸ್ಕೊಂಡು ರುಬ್ಕೊಳ್ಬೇಕಾಗತ್ತೆ. ನೋಡಿ, ಇಷ್ಟು ನುಣ್ಣಗೆ ರುಬ್ಕೊಂಡಾದಮೇಲೆ ನಾನು ಇದನ್ನು ಒಂದು ಮಿಕ್ಸಿಂಗ್ ಬೌಲ್ ಒಳಗಡೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಅದೇ ಕಪ್ಪಲ್ಲಿ ರವೆ ಕೂಡ ಇಟ್ಕೊಂಡಿದ್ವಲ್ಲ, ಆ ರವೆನ ಇದರೊಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ. ಅದೇ ಕಪ್ಪಲ್ಲಿ 1/4 ಕಪ್ಪಷ್ಟು ನಾನಿಲ್ಲಿ ಮೊಸರು ಸೇರಿಸ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇವಾಗ ಎಲ್ಲದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ ರವೆ ತೊಗೊಂಡಿರೋದು ಉಪ್ಪಿಟ್ಟಿನ ರವೆ. ನಾವು ನಾರ್ಮಲಾಗಿ ಉಪ್ಪಿಟ್ಟು ಮಾಡ್ತೀವಲ್ಲ, ಬೊಂಬಾಯಿ ರವೆ ಅಂತ ಏನು ಕರಿತೀವಿ, ಆ ರವೆ. ಇದ್ರ ಬದಲಾಗಿ ಬೇಕಾದರೆ ಇಡ್ಲಿ ರವೆ ಬರುತ್ತಲ್ಲ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಇವಾಗ ನಾನು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಇಡ್ಲಿ ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ಮಿಕ್ಸ್ ಮಾಡ್ಕೊಳ್ತೀನಿ. ಯಾವುದೇ ರೀತಿ ಗಂಟುಗಳು ಬರದೇ ಇರೋ ರೀತಿ ಮಿಕ್ಸ್ ಮಾಡಬೇಕು. ಇವಾಗ ರೆಡಿಯಾಗಿದೆ, ನೋಡ್ತಾ ಇರ್ಬೋದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ನನಗೆ ಟೋಟಲಾಗಿ 1 ಕಪ್ ನೀರನ್ನು ತೊಗೊಳ್ತಾ ಇದ್ದು, ಇದನ್ನು ಇವಾಗ ಒಂದು 1/2 ಗಂಟೆಗಳ ಕಾಲ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ, ಚೆನ್ನಾಗಿ ನೆನಿಬೇಕು ಅದು. ಇಡ್ಲಿ ಬ್ಯಾಟರ್ ರೆಡಿಯಾಗ ಅಷ್ಟರಲ್ಲಿ ಚಟ್ನಿ ಪ್ರಿಪೇರ್ ಮಾಡ್ಕೊಳ್ಳೋಣ. ನಾನಿಲ್ಲಿ 1/2 ಕಪ್ಪು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಹಾಗೆ ದೊಡ್ಡ ಸ್ಪೂನ್ ಬರುತ್ತಲ್ಲ, ಅದರಲ್ಲಿ 2 ಸ್ಪೂನು ಕಡಲೆನ ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಮೆಣಸಿನ್ಕಾಯಿನ ನಾನಿಲ್ಲಿ ಸ್ವಲ್ಪ ಸುಟ್ಟು ಹಾಕ್ಕೊಂಡಿದ್ದೀನಿ. ಈ ರೀತಿ ಸುಟ್ಟು ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ನೀವು ಖಾರ ನೋಡಿ ಮೆಣಸಿನ್ಕಾಯಿನ ಸೇರಿಸ್ಕೊಳ್ಳಿ. ಹಾಗೆ ನಾನಿಲ್ಲಿ 1 ಬೆಳ್ಳುಳ್ಳಿನ ಸಿಪ್ಪೆ ಎಲ್ಲ ತೆಗೆದು ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ಒಂದು 1/2 ಇಂಚಷ್ಟು ಶುಂಠಿ ಸೇರಿಸ್ಕೊಂಡಿದ್ದೀನಿ. ಹಾಗೆ 1/4 ಟೀಸ್ಪೂನಷ್ಟು ಜೀರಿಗೆ, ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಪುದೀನ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1/2 ಟೇಬಲ್ ಸ್ಪೂನಷ್ಟು ನೀರು, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡು ಬರೋಣ. ಇವಾಗ ಚಟ್ನಿನ ಇಷ್ಟು ನುಣ್ಣಗೆ ರುಬ್ಕೊಂಡಾದಮೇಲೆ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಜಾರ್ಗೆ ನೀರನ್ನು ಸೇರಿಸ್ಕೊಂಡು ಇದರೊಳಗಡೆ ಸ್ವಲ್ಪ ತೆಳುವಾಗಿ ಚಟ್ನಿನ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಂದು ಚಿಕ್ಕ ಕಡಾಯಿಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಬಿಸಿಯಾದಮೇಲೆ ಸಾಸಿವೆ ಮತ್ತು ಉದ್ದಿನಬೇಳೆ 1 ಟೀಸ್ಪೂನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಣಗಿರ್ತಕ್ಕಂಥ 2 ಕೆಂಪು ಮೆಣಸಿನಕಾಯಿ, ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಒಗ್ಗರಣೆ ಮಾಡಿಕೊಂಡು ಈ ಒಗ್ಗರಣೆನ ಡೈರೆಕ್ಟಾಗಿ ನಾವು ಚಟ್ನಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ಇವಾಗ ಚಟ್ನಿ ರೆಡಿಯಾಗಿದೆ. ಹೋಟಲ್ ಸ್ಟೈಲ್ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಇಡ್ಲಿ ಜೊತೆಗೆ ಈ ಕಾಂಬಿನೇಷನ್ನು. ಈ ಕಡೆ ರವೆಯನ್ನು ನೆನೆಸಿಕ್ಕಿಟ್ಟು 1/2 ಗಂಟೆ ಆಗಿದೆ, ರವೆ ಕೂಡ ಚೆನ್ನಾಗಿ ನೆನೆದಿದೆ. ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಗಟ್ಟಿಯಾಗಿದೆ. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತೀನಿ. ಸೇರಿಸ್ಕೊಳೋದಕ್ಕಿಂತ ಮುಂಚೆ ನಾನಿಲ್ಲಿ 1/4 ಟೀಸ್ಪೂನಷ್ಟು ಸೋಡಾ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಅಡುಗೆ ಸೋಡಾ ಬರುತ್ತಲ್ಲ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಮತ್ತೆ ಇದಕ್ಕೆ ಇನ್ನೂ 2 ಟೇಬಲ್ ಸ್ಪೂನಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನಮಗೆ ಇಡ್ಲಿ ಬ್ಯಾಟರ್ ಕನ್ಸಿಸ್ಟೆನ್ಸಿ ಬರಬೇಕು, ನೋಡಿಕೊಂಡು ನಾವು ನೀರನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಇವಾಗ ನೋಡ್ತಾ ಇರ್ಬೋದು ನೀವು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ನಾನಿಲ್ಲಿ ಇಡ್ಲಿ ಪ್ಲೇಟ್ಸ್ಗೆ ಎಣ್ಣೆನ ಅಪ್ಲೈ ಮಾಡಿಟ್ಟಿದ್ದೀನಿ. ಇವಾಗ ಈ ಇಡ್ಲಿ ಪ್ಲೇಟ್ಸ್ ಒಳಗಡೆ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಇಡ್ಲಿ ಬ್ಯಾಟರು, ಇದನ್ನು ಹಾಕ್ತಾ ಹೋಗೋಣ. ಇದೇ ರೀತಿಯಾಗಿ ಎಲ್ಲ ಪ್ಲೇಟ್ಸ್ಗೂ ಕೂಡ ಇಡ್ಲಿ ಬ್ಯಾಟರ್ನ ಹಾಕ್ಕೊಂಡು ಸ್ಟ್ಯಾಂಡ್ ಏನಿದೆ ಅದರೊಳಗಡೆ ಫಿಕ್ಸ್ ಮಾಡ್ಕೊಳ್ತೀನಿ ನಾನು. ಇವಾಗ ಎಲ್ಲ ಪ್ಲೇಟ್ಸ್ಗೂ ಕೂಡ ಬ್ಯಾಟರ್ನ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಪಕ್ಕದಲ್ಲಿ ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಕಾಯೋದಕ್ಕಿಟ್ಟಿದ್ದೆ. ನೀರು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಇಡ್ಲಿ ಸ್ಟ್ಯಾಂಡನ್ನು ಅದರೊಳಗಡೆ ಇಟ್ಬಿಟ್ಟು ಒಂದು 15-20 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ಕುಕ್ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಟೋಟಲಾಗಿ 20 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡಿದ್ದೀನಿ. ನಾವು ಲಿಡ್ ಓಪನ್ ಮಾಡಿ ಆದಮೇಲೆ ನೋಡ್ಬೋದು ಚೆನ್ನಾಗಿ ಬೆಂದಿದೆಯಾ ಇಲ್ವಾ ಅಂತೇಳಿ. ಬೆರಳು ಹಾಕಿ ಟೆಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ, ಕೈಗೆ ಅಂಟ್ತಾ ಇಲ್ಲ ಅಂತ ಅಂದರೆ ಚೆನ್ನಾಗಿ ಬೆಂದಿದೆ ಅಂತೇಳಿ ಅರ್ಥ. ಬಿಸಿ ಬಿಸಿ ಇದ್ದಂಗೆ ಚಟ್ನಿ ಜೊತೆ ಸರ್ವ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ, ಇವಾಗ ನಾನು ಒಂದು ಇಡ್ಲಿನ ಓಪನ್ ಮಾಡಿ ತೋರಿಸ್ತೀನಿ. ತುಂಬ ಬಿಸಿ ಇರೋದ್ರಿಂದ ನಾನು ಹಿಂಗೆ ಹಿಂಭಾಗಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ತಣ್ಣೀರು ಹಾಕೋದ್ರಿಂದ ಸ್ವಲ್ಪ ಕೂಲ್ ಆಗುತ್ತಲ್ಲ, ನಮಗೆ ತೆಗೆಯೋದಕ್ಕೆ ಈಸಿ ಆಗುತ್ತೆ. ತೆಗೆದಕ್ಕೂ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳಿ.
ಬಿಸಿ ಬಿಸಿ ಇದ್ದಂಗೆ ಚಟ್ನಿ ಸಾಂಬಾರ್ ಜೊತೆ ಸರ್ವ್ ಮಾಡಿ ಪ್ಲೇಟ್ ಖಾಲಿ ಆಗೋದೇ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಇವಾಗ ನಾನಿಲ್ಲಿ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.